ಫೈನಲ್ ಆಯ್ತು ಕಡೂರು ಜೆಡಿಎಸ್ ಟಿಕೆಟ್ ಕಾಂಪಿಟೇಷನ್ ನಡುವೆ ಧನಂಜಯ್ಗೆ ಟಿಕೆಟ್ ಫೈನಲ್ ಏನಿದು ಪ್ರಜ್ವಲ್ ಲೆಕ್ಕಾಚಾರ ಏನ್ ಮಾಡ್ತಾರೆ ಚೇತನ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕರೇ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ವೈ ಎಸ್ ವಿ ದತ್ತ ಅವರು ಕಾಂಗ್ರೆಸ್ ಹೋಗಿದ್ದ ತಡ ಯಾರು ಟಿಕೆಟು ಜೆ ಡಿ ಎಸ್ಸು ಬೆಳ್ಳಿ ಪ್ರಕಾಶ್ ವಿರುದ್ಧ ಸ್ಪರ್ಧಿಸೋರು ಯಾರು ಬೆಳ್ಳಿ ಪ್ರಕಾಶಿಗೆ ಫೈಟ್ ಕೊಡೋರು ಯಾರು ಸಾಕಷ್ಟು ಚರ್ಚೆಗಳು ಸ್ಟಾರ್ಟಿಂಗಲ್ಲಿ ಏನು ದತ್ತ ಫೈನಲ್ ಆಯಿತು ಅಂತಿದ್ದಂಗೆ ಮಹೇಶ್ ಒಡೆಯರ ಹೆಸ್ರು ಕೇಳಿಬಂತು ಅವ್ರು ಹೇಳ್ತಿದ್ರು ನಾನು ಪ್ರಬಲ ಆಸ್ಪಿರೆಂಟು ನಾನು ಮಾತಾಡಿದ್ದೀನಿ ಎಲ್ಲರ ಜೊತೆ ನಂಗೆ ಟಿಕೆಟು ಅಂತ ಇದಕ್ಕಿದ್ದಂಗೆ ಅವ್ರಿಗೆ ಹೋಗಿ ಬಿ ಜೆ ಪಿ ಸೇರ್ಕೊಬಿಟ್ಟವ್ರೆ ಯಾಕೆಂದ್ರೆ ಗೊತ್ತಾಯಿತು ಸೇರ್ಕೊಂಡ್ರೆ ಬಿ ಜೆ ಪಿ ಸೇರ್ಕೊಂಡಾಯ್ತು ಅಫಿಷಿಯಲ್ ಆಗಿ ಮತ್ತೊಂದು ಕಡೆ ಚೇತನ್ ಕೆಂಪರಾಜು ಮತ್ತೊಂದು ಕಡೆ ಧರ್ಮೇಗೌಡ್ರ ಮಗ ಸೋನಲ್ಗೌಡ ಎಲ್ಲ ರೆಸ್ ಕೇಳಿ ಬರ್ತಿತ್ತು ಅದರಲ್ಲೂ ನಾನು ಹೊಳೆ ಹೊನ್ನೂರು ಶಿವಮೊಗ್ಗ ಗ್ರಾಮಾಂತರ ಪಂಚರತ್ನ ಯಾತ್ರೆಗೆ ಹೋದಾಗಂತೂ ಕಡೂರಿಂದ ಎರಡು ಮೂರು ವ್ಯಾನ್ ಜನ ಚೇತನ್ ಕೆಂಪರಾಜು ಕಡೆಯವರು ಟಿಕೆಟ್ ಬೇಕೇ ಬೇಕು ಟಿಕೆಟ್ ಆಗಿಲ್ಲಾರ ನಮ್ಮ ಶಕ್ತಿ ತೋರಿಸ್ತೀವಿ ಜೆ ಡಿ ಎಸ್ಸು ಒಂದು ಕ್ಷೇತ್ರನ ಕಳ್ಕೊಳ್ಳುತ್ತೆ ಚೇತನ್ ಕೆಂಪ್ರಾಜುಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅಂತ ದಯವಿಟ್ಟು ಈಗ ತೋರಿಸೋ ಸಮಯ ಬಂದಿದೆ ನಿಮ್ಮ ಶಕ್ತಿ ಪ್ರದರ್ಶನಕ್ಕೆ ಯಾಕೆಂದರೆ ಜೆಡಿ ಎಸ್ ಧನಂಜಯ್ಗೆ ಟಿಕೆಟ್ ಅನ್ನ ಫೈನಲ್ ಮಾಡಿದೆ ಅನೌನ್ಸ್ ಮಾಡಿದ್ದು ರೇವಣ್ಣ ಹೈಕಮಾಂಡ್ ಇದ್ದಂಗೆ ಪುನಾರ ಹಾಕಿ ಹಾಕಿ ವೆಲ್ಕಮ್ ಮಾಡಿದ್ರು ಹೀಗಾಗಿ ಅವರೇ ಏನೋ ಎರಡನೇ ಪಟ್ಟಿ ಏನಿಲ್ಲ ಇದು ಮೊದಲ ಮತ್ತು ಎರಡನೇ ಪಟ್ಟಿಯ ನಡುವೆ ಜೆಡಿಎಸ್ ನಾಮಿನೇಷನ್ ಮಾಡೋ ಕಡೆಗಳಿಗೆ ಅವ್ರಿಗೂ ಚಾನ್ಸಸ್ ಇದೆ ಟಿಕೆಟ್ ತರಕ್ಕೆ ಟಿಕೆಟ್ ಚೇಂಜ್ ಮಾಡಕ್ಕೆ ಮುಂದುವರಿಸಿ ಓಕೆ ಭೋಜೇಗೌಡರು ಈ ಹಿಂದೆ ಕೂಡ ಕಾಂಗ್ರೆಸ್ಸಲ್ಲಿ ಇದ್ರು ಚಿಕ್ಕ ನಾಯ್ಕನಳ್ಳಿ ಧನಂಜಯ್ ಹಾಂ ಎಸ್ ಧನಂಜಯ್ ಧನಂಜಯ್ ಚಿಕ್ಕ ನಾಯಕನಹಳ್ಳಿಲಿ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗಿದ್ರು ಸಾಕಷ್ಟು ಜನ ಸೇರಿಸಿದ್ರು ಅಲೆಕ್ಷನ್ ಇಂದ ಹಿಂದೆ ಸರಿದ್ರು ಮತ್ತೊಂದು ಕಡೆ ರಾಣಿಬನ್ನೂರಿಗೂ ಹೋಗಿದ್ರು ಎಲೆಕ್ಷನ್ ಮಾಡ್ತೀನಿ ಅಂತ ಮಾಡಿರ್ಲಿಲ್ಲ ಆದ್ರೆ ಈ ಸಲ ತುಂಬ ಸೀರಿಯಸ್ ಆಗಿ ಧನಂಜಯ್ ನಾನು ಎಲೆಕ್ಷನ್ ಮಾಡೇ ಮಾಡ್ತೀನಿ ಕಡೂರಲ್ಲಿ ಕಡೂರಲ್ಲಿ ನಾನು ತೋರಿಸೇ ತೋರಿಸ್ತೀನಿ ನನ್ನ ಪವರ್ ಏನು ಅಂತ ಹೇಳ್ತಾವ್ರೆ ಈಗ ಆಗ್ಬಿಟ್ಟು ಕಡೂರು ಜೆ ಡಿ ಎಸ್ ವೈಎಸ್ ಪಿ ದಸ್ತ ಅವರು ಮೂಲ ಬೆಂಗಳೂರು ಅವರು ಹಾ ಚಿಕ್ಕನಾಯಕಳಿಗೆ ಅವತ್ತು ಹೋಗಿದ್ ಯಾಕೆ ಅಂದ್ರೆ ಕುರುಬ ಕಮ್ಯುನಿಟಿ ಜಾಸ್ತಿ ರಾಣೆಬೆನೂರ್ಗೆ ಯಾಕೆ ಅಂದ್ರೆ ಕುರುಬ ಕಮ್ಯುನಿಟಿ ಜಾಸ್ತಿ ಈಗ ಕಡೂರ್ಲಿ ಕುರುಬ ಕಮ್ಯುನಿಟಿ ಜಾಸ್ತಿ ಐತೆ ಆಗೋಗ್ತಾರ ಬಿಜೆಪಿಯಿಂದ ಬೆಳ್ಳಿ ಪ್ರಕಾಶ್ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಇಂದ ಏನಾರ ದತ್ತ ಕೊಟ್ರೆ ಅಲ್ಲಿ ಆನಂದ್ ಕೂಡ ಇದಾರೆ ಅಂತ ಅವ್ರ ಸೀನಿಯರ್ ಪಾಪ ಪಕ್ಷ ಕಟ್ಟವ್ರೆ ಕಡೂರ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿದ್ದು ಆನಂದ್ ಆನಂದ್ ಇದಾರೆ ಈಗ ದತ್ತ ಬೇರೆ ಹೋಗವ್ರೆ ಅಲ್ಲಿ ದತ್ತಾಗಿ ಕೊಟ್ಟರೆ ಕುರುಬ ಕಮ್ಮಿ ಲೆಗನೇ ಸುಳ್ಬಿಟ್ಟು ಇತ್ತ ಕಡೆ ಬಂದ್ಬಿಡ್ತದೆ ಲೆಕ್ಕಾಚಾರ ಧನಂಜಯ್ ಹೌದು ಅಂಡ್ ಎರಡನೇದು ಚೇತನ್ ಕೆಂಪರಾಜು ನಮ್ಗೆ ಹಂಗೆ ಹಿಂಗೆ ನಾವು ತೋರಿಸ್ತೀವಿ ಶೋ ತೋರ್ಸ್ಬೇಕು ಯುವಕ ಶಕ್ತಿ ಐತೆ ನಾವೇನ್ ಅಂದ್ರೆ ನಾನ್ ಶಕ್ತಿಶಾಲಿ ಆಗಿದ್ರೆ ಇನ್ನೊಂದ್ ಪಾರ್ಟಿಗೆ ಯಾಕೆ ಕೇಳ್ಬೇಕು ಟಿಕೆಟ್ ನಿಂತ್ಕೋಬೇಕು ಇಂಡಿಪೆಂಡೆಂಟ್ ಆಗಿ ಬಡಿ ಮಗನ್ ಆದ್ರಾಯ್ತು ಹೋದ್ರೋಯ್ತು ಅಂತ ಸೊ ಈಗ ಚೇತನ್ ಕೆಂಪರಾಜುಗೆ ತನ್ನ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವಂತ ಅವಕಾಶ ಸಿಕ್ಕಿದೆ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಬಹುದು ಇಲ್ಲ ಆಮ್ ಆದ್ಮಿ ಪಾರ್ಟಿಗೆ ಸೇರ್ಕೊಂಡು ಬೇಕಾದ್ರೆ ಹೋಗ್ಬೋದು ಅವರು ಇಲ್ಲ ಬಹುಜನ್ ಸಮಾಜವಾದಿ ಪಾರ್ಟಿಗೆ ಸೇರ್ಕೋಬೋದು ಅಲ್ಲಿ ರಾಷ್ಟ್ರೀಯ ಪಕ್ಷ ಸ್ಥಾನವನ್ನ ಯಾರಿಗೈತೆ ಅವ್ರಿಗೆ ಸೇರೋದು ಅನುಕೂಲ ಚೇತನ್ ಕೆಂಪರಾಜುಗೆ ಆಮ್ ಆದ್ಮಿ ಪಾರ್ಟಿ ಟಿಕೆಟ್ ಕೊಡ್ತಾರೆ ಡೌಟ್ ತನ್ನ ಸಾಮರ್ಥ್ಯ ಪಾರ್ಟಿಗೂ ಒಂದು ಜನಕ್ಕೂ ಗೊತ್ತಲ್ಲ ಆಮ್ ಆದ್ಮಿ ಪಾರ್ಟಿ ಅನ್ನೋದು ಗೊತ್ತಲ್ಲ ಸೊ ಹಾಗಾಗಿ ಚೇತನ್ ಕೆಂಪರಾಜು ಆಮ್ ಆದ್ಮಿ ಪಾರ್ಟಿಗೆ ಸೇರ ಸರಿ ಅದು ಹೋಗ್ಲಿ ಈಗ ಧನಂಜಯ್ ಬಂದವರಲ್ಲ ಧನಂಜಯ್ ಹೆಂಗೆ ಅಂದ್ರೆ ಆ ಸಮುದಾಯ ದೊಡ್ಡದಿದೆ ಏನು ಅಲ್ಲಿ ದತ್ತ ಬಿಟ್ಟೋಗವ್ರಲ್ಲ ನಾನು ಕಾಂಗ್ರೆಸ್ ಕೋದ್ರೆ ಗೆಲ್ತೀನಿ ಜೆಡಿಎಸ್ ಅಲ್ಲಿ ಗೆಲ್ಲ ಅಂತ ಅವ್ರು ಪಾಠ ಕಲಿಸ್ಬೇಕು ಅನ್ನೋದು ಈ ಪ್ರಜ್ವಲ್ದು ರೇವಣ್ಣಂದು ಇವ್ರದಲ್ಲಾ ಸೊ ಹಾಗಾಗಿ ಅವ್ರಿಗೆ ಪಾಠ ಕಲ್ಸಕ್ಕೆ ಹೊರಟವ್ರೆ ಅಲ್ಲಪ್ಪ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಯಾವ್ದು ಕುರುಬ ಕಮ್ಯುನಿಟಿ ತಾನೆ ಹೌದು ನಾನು ಅಲ್ಲೇ ಟಿಕೆಟ್ ಕೊಡ್ತೀವಿ ಬೇರೆ ಅಂತ ನೀಟಾಗಿ ಕೊಡ್ತಾವ್ರೆ ಕಾಂಗ್ರೆಸ್ ಅಲ್ಲೂ ಅನ್ನೊಂದು ಕೊಟ್ಬಿಟ್ರೆ ಅದು ಬೇರೆ ತರ ಆಗತ್ತೆ ಆಗ ಧನಂಜಯ್ ಇದು ಟೇಕ್ ಆಫ್ ಆಗಲ್ಲ ಇವ್ರಿಗೆ ಟೇಕ್ ಆಫ್ ಆಗುತ್ತೆ ಬಟ್ ಅಲ್ಲಿ ಜೆಡಿಎಸ್ ನ ವೋಟ್ ಬ್ಯಾಂಕು ಧನಂಜಯ ಸಮುದಾಯ ಎಲ್ಲ ಸೇರ್ಕೊಂಡು ಏನಾರು ಆಗ್ಬೋದು ಅನ್ನೋದು ಇದೆ ಏನಾಗುತ್ತೆ ಅಂತ ಬಟ್ ಕಾಂಗ್ರೆಸ್ನ ಟಿಕೆಟ್ ಘೋಷಣೆ ಆದ್ಮೇಲೆ ಪಿಕ್ಚರ್ ಸಿಗುತ್ತೆ ಚೇತನ್ ಕೆಂಪರಾಜ್ ಒಳಗಡೆ ಓಡೋಗ್ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಸೇರ್ಕೊಳ್ಳೋದು ಒಳ್ಳೇದು ಸಿಂಬಲ್ ಬೇಕಲ್ಲ ಇಲ್ಲ ಪಕ್ಷೇತರ ಆದ್ರೆ ಏನಾಗುತ್ತೆ ಕಡೆ ಹತ್ತದ ಸಿಂಬಲ್ ಗೊತ್ತಾಗತ್ತೆ ಆಗ ಜನಕ್ಕೆ ತಲ್ಸೋದ್ ಕಷ್ಟ ಆಗತ್ತೆ ಸೊ ಹಾಗಾಗಿ ಏನಾರ ಪ್ಲಾನ್ ಮಾಡ್ಕೋಬೇಕು ಆಮೇಲೆ ನೀವೇನ್ ರಿಷು ಅವ್ರೆ ನೀವ್ಯಾರು ನನ್ಗೆಂತ ಅನ್ಕೋಬೇಡಿ ನಮ್ದೊಂದು ಸಲಹೆ ಅಷ್ಟೇ ಹೌದು ಸ್ವೀಕಾರ ಮಾಡೋದು ಬಿಡ ನಿಮ್ದು ಎಸ್ ವೀಕ್ಷಕ್ರೆ ನಿಮ್ ಪ್ರಕಾರ ಕಡೂರ್ಲಿ ಯಾರ್ ಗೆಲ್ತಾರೆ ಕಾಂಗ್ರೆಸ್ ಬಿಜೆಪಿನ ಜೆ ಡಿ ಎಸ್ ಇಲ್ಲ ಚೇತನ್ ಕೆಂಪರಾಜ್ ಇಲ್ಲ ಏನಾರ ಟಿಕೆಟ್ ಸಿಗದೆ ದತ್ತ ಬಂಡಾಯಿ ಹೋಗ್ಬಿಟ್ಟು ಬಿಡ್ತಾರ ಇಲ್ಲ ಆನಂದಿ ಬಂಡಾಯಿ ನಿಂತ್ಕತ್ತರ ಅವ್ರು ಏನಾರ ಗೆಲ್ತಾರ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ಯಾರ ವಿಡಿಯೋ ಬೇರೆ ನೋಡ್ತಿದ್ದಾರಲ್ಲ ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ಯಾರು ಸರ್ಕಾರ ಮಾಡ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ದೊಂದು ಕಳಕಳಿ ಇದೆ ಯೋಗ್ಯರು ಓಟ್ ಹಾಕಿ ಇವ ನಮ್ಮ ಧರ್ಮ ಇವ ನಮ್ಮ ಜಾತಿ ಅಂತ ದುಡ್ಡು ಐತೆ ಆ ಈ ಪಾರ್ಟಿ ಹಂಗೈತೆ ಅಂತ ಹಾಕೋದ್ಕಿಂತ ಎಲೆಕ್ಷನ್ ನಿಂತಿರೋ ಪಾರ್ಟಿ ಯಾವನ್ನ ನೋಡಿ ಫಸ್ಟು ಅವನು ಯೋಗ್ಯನ ಅಯೋಗ್ಯನ ನೋಡಿ ತೀರ್ಮಾನ ತಗೊಂಡು ಓಟ್ ಹಾಕಿ ಎಮ್ ಎಲ್ ಎ ಒಳ್ಳೆಯವನಾಗಿದ್ದರೆ ನಿಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ ಇದು ನಮ್ಮ ಕಳಕಳಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ